ಚುನಾವಣೆಯಲ್ಲಿ ಹಿನಾಯ ಸೋಲಿನ ಬಳಿಕ ಮತ್ತೆ ಎಚ್ಚೆತ್ತುಕೊಂಡಿದೆ ಬಿಜೆಪಿ ರಾಜ್ಯದಲ್ಲಿ ಮತ್ತೆ ಪಕ್ಷ ಮರು ಸಂಘಟನೆಗೆ ಮುಂದಾಗಿದ್ದಾರೆ ನಾಯಕರು ಎಸ್ ನಿರ್ಲಕ್ಷ್ಯ ಮಾಡಿದ್ದ ಸಮುದಾಯಗಳ ಓಲೈಕೆಗೆ ಇದೀಗ ಬಿಜೆಪಿ ತಯಾರಿಯನ್ನ ನಡೆಸಿಕೊಳ್ಳತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಚುನಾವಣೆಯಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಹಿನಾಯ ಸೋಲಿನ ಬಳಿಕ ಇದೀಗ ರಾಜ್ಯದಲ್ಲಿ ಮತ್ತೆ ಎಚ್ಚೆತ್ತುಕೊಂಡಿದೆ ಬಿಜೆಪಿ ರಾಜ್ಯದಲ್ಲಿ ಮತ್ತೆ ಪಕ್ಷ ಮರು ಸಂಘಟನೆಗೆ ಮುಂದಾಗಿದ್ದಾರೆ ನಾಯಕರು ನಿರ್ಲಕ್ಷ್ಯ ಮಾಡಿದಂತಹ ಸಮುದಾಯಗಳ ಓಲೈಕೆಗೆ ಇದೀಗ ಬಿಜೆಪಿ ತಯಾರಿಯನ್ನ ನಡೆಸಿಕೊಳ್ಳತಾ ಇದೆ ಎರಡು ಸಮುದಾಯವನ್ನ ಗಂಭೀರವಾಗಿ ಪರಿಗಣಿಸಿದೆ ಬಿಜೆಪಿ ಅಂದ್ರೆ ಒಂದು ಒಕ್ಕಲಿಗ ಮತ್ತೊಂದು ಲಿಂಗಾಯತ ಈ ಎರಡು ಸಮುದಾಯಗಳನ್ನ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಿದೆ ಒಕ್ಕಲಿಗ ಲಿಂಗಾಯತ ಪ್ರಬಲ ಸಮುದಾಯವೆಂದು ಅರಿತ ಹೈಕಮಾಂಡ್ ಎಸ್ ಈ ಎರಡು ಸಮುದಾಯಕ್ಕೆ ಪ್ರಾಮುಖ್ಯತೆಯನ್ನ ನೀಡೋದಕ್ಕೆ ಹೈಕಮಾಂಡ್ ನಿರ್ಧಾರ ಕೂಡ ತೆಗೆದುಕೊಂಡಿದೆ ಅನ್ನು ಮಾಹಿತಿ ಸಿಕ್ಕಿದೆ ಈ ಎರಡು ಸಮುದಾಯದ ನಾಯಕರಿಗೆ ಒಲಿಯಲಿದೆ ಪಕ್ಷದ ಎರಡು ಪ್ರಮುಖ ಹುದ್ದೆಗಳು ಅಂತ ಹೇಳಲಾಗ್ತಾ ಇದೆ ಒಕ್ಕಲಿಗ ಸಮುದಾಯಕ್ಕೆ ಆಗಾದ್ರೆ ರಾಜ್ಯಾಧ್ಯಕ್ಷ ಸ್ಥಾನ ಫಿಕ್ಸ್ ಲಿಂಗಾಯತ ಅಥವಾ ಒಕ್ಕಲಿಗ ಸಮುದಾಯಕ್ಕೆ ಎರಡು ಉನ್ನತ ಹುದ್ದೆಗಳು ಎರಡು ಪ್ರಮುಖ ಹುದ್ದೆಗಳು ಸಿಗುವ ಸಾಧ್ಯತೆ ಇದೆ ಸೋ ಹೀಗಾಗಿ ಇಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನ ಫಿಕ್ಸ್ ಯಾಕಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನ ಬದಲು ಮಾಡಬೇಕು ಅಂತ ಚುನಾವಣೆ ಮುಗಿದ ನಂತರ ನೆಕ್ಸ್ಟ್ ಡೇ ಇಂದ ಚರ್ಚೆಗೊಳಗಾಗ್ತಾ ಇದೆ ಬಟ್ ಇನ್ನು ಕೂಡ ವಿಪಕ್ಷ ನಾಯಕ ಆಗಿರಬಹುದು ರಾಜ್ಯಾಧ್ಯಕ್ಷ ಆಗಿರಬಹುದು ಆಯ್ಕೆ ಮಾತ್ರ ಆಗ್ತಾ ಇಲ್ಲ ಸೋ ಹೀಗಾಗಿ ಒಕ್ಕಲಿಗ ಸಮುದಾಯಕ್ಕೆ ಏನಾದರೂ ರಾಜ್ಯಾಧ್ಯಕ್ಷ ಸ್ಥಾನ ಒಲಿಯುವ ಸಾಧ್ಯತೆ ಇದೆಯಾ ಕಾದು ನೋಡಬೇಕು ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ ಅಥವಾ ಆರ್ ಅಶೋಕ್ ಗೆ ಬಹುತೇಕ ರಾಜ್ಯಾಧ್ಯಕ್ಷ ಹುದ್ದೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ರಾಜಪ್ಪ ಈಗ ಬಿಜೆಪಿಯ ಹೈಕಮಾಂಡ್ ನಾಯಕರಿಗೆ ಅರಿವಾಗಿದೆ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯಗಳನ್ನು ಬಿಟ್ಟು ಕೊಡಬಾರದು ಅನ್ನೋ ಅರಿವಾಗಿದೆ ಸೋ ಹೀಗಾಗಿ ಅಧ್ಯಕ್ಷ ಸ್ಥಾನ ಈ ಎರಡು ಸಮುದಾಯಗಳಲ್ಲಿ ಸಿಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಮಧುಮಲ ಈಗ ಕೆಲವು ಕ್ಷಣಗಳಲ್ಲಿ ಈ ಒಂದು ಬಿಜೆಪಿಯ ಶಾಸಕರ ಆತ್ಮಾವಲೋಕನ ಸಭೆಯನ್ನು ಆರಂಭವಾಗುತ್ತೆ ಮೊದಲನೇದಾಗಿ ಬಿಜೆಪಿ ಸ್ವತಂತ್ರ ಶಾಸಕರ ಸಭೆಯನ್ನ ಕರೆಯಲಾಗಿದೆ ಅದಾದ ನಂತರ ಪದಾಧಿಕಾರಿಗಳ ಸಭೆ ಇದೆ ಇಂದು ಸಂಜೆ 6 ಗಂಟೆಗೆ ಕೋರ್ ಕಮಿಟಿ ಸಭೆಯನ್ನು ಕರೆಯಲಾಗಿದೆ ಈ ಸಭೆಯಲ್ಲಿ ಈ ಒಂದು ಚುನಾವಣೆ ಸೋಲಿರಬಹುದು ಮತ್ತೆ ಬೇರೆ ಬೇರೆ ವಿಷಯ ಬಗ್ಗೆ ಸಹ ಚರ್ಚೆ ಆಗುತ್ತೆ ಪ್ರಮುಖವಾಗಿ ಇಂದು ರಾಜ್ಯಾಧ್ಯಕ್ಷರ ಹುದ್ದೆ ಮತ್ತು ಅದೇ ರೀತಿ ವಿಪಕ್ಷ ನಾಯಕರು ಇರಬಹುದು ಎರಡು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡುಗಳಲ್ಲಿ ವಿಪಕ್ಷ ನಾಯಕರು ಯಾರಾಗಬೇಕು ಅನ್ನೋದು ಮತ್ತು ಮುಖ್ಯ ಸಚೇತಕರ ಆಯ್ಕೆ ವಿಷಯದಲ್ಲಿ ಪ್ರಮುಖವಾಗಿ ಚರ್ಚೆ ಆಗುತ್ತೆ ಇಂದು ಸಂಜೆ ಬಹುತೇಕ ರಾಜ್ಯಾಧ್ಯಕ್ಷರ ಸ್ಥಾನದ ಬಗ್ಗೆನೂ ಸಹ ಚರ್ಚೆ ಆಗಿ ಅಂತಿಮವಾಗಿ ಪಕ್ಷದ ವರಿಷ್ಠರು ಯಾರು ರಾಜ್ಯಾಧ್ಯಕ್ಷ ಆಗ್ಬೇಕು ಅಂತ ಒಂದು ಅಂತಿಮ ನಿರ್ಣಯವನ್ನ ಕೈಗೊಂಡು ಘೋಷಣೆ ಮಾಡುವಂತ ಒಂದು ಸಾಧ್ಯತೆ ಇದೆ ಅಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಈಗಾಗಲೇ ಇರುವಂತಹ ನಳಿನ್ ಕುಮಾರ್ ಕಟೀಲ್ ಅವರ ಅವಧಿ 3 ವರ್ಷದ ಅವಧಿ ಮುಕ್ತಾಯವಾಗಿದೆ ಅವರ ಅವಧಿ ಸಂದರ್ಭದಲ್ಲಿ ಅಂತ ಏನು ಪರ್ಫಾರ್ಮೆನ್ಸ್ ಆಗಿಲ್ಲ ಈ ಬಾರಿ ಆದಂತಹ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷ ಹೀನಾಯ ಸೋಲನ್ನು ಅನುಭವಿಸಿದೆ ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಪಕ್ಷದ ಮೇಲೆ ಇರಲಿ ಶಾಸಕರ ಮೇಲೆ ಹಿಡಿತಾ ಇಲ್ಲ ಅಂತ ಅನ್ನೋದು ಈಗಾಗಲೇ ಸಾಬೀತಾಗಿದೆ ಹೀಗಾಗಿ ಮತ್ತೆ ರಾಜ್ಯಾಧ್ಯಕ್ಷನ ಮುಂದುವರಿಸಿದ ಜಾಗದಲ್ಲಿ ಮುಂಬರುವಂತಹ ಲೋಕಸಭಾ ಚುನಾವಣೆ ಇರಬಹುದು ಮತ್ತು ಬಿಬಿಎಂಪಿ ಚುನಾವಣೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳಲ್ಲಿ ಪಕ್ಷ ಹೀನಾಯವಾಗಿ ಮತ್ತಷ್ಟು ಸೋಲನ್ನು ಅನುಭವಿಸಬೇಕಾಗುತ್ತೆ ಹೀಗಾಗಿ ಅಗ್ರೆಸಿವ್ ಆಗಿರುವಂತಹ ನಾಯಕರು ಮತ್ತು ಸಮುದಾಯವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಮತ್ತು ಈಗಿರುವಂತಹ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಇರ್ಬೋದು ಆ ಕಡೆ ಸಿಎಂ ಇಬ್ರಾಹಿಂ ಇದ್ರು ಸಹ ಕುಮಾರಸ್ವಾಮಿ ಇದ್ದಾರೆ ಜೆ ಡಿ ಎಸ್ ನಲ್ಲಿ ಇಬ್ಬರೂ ಸಹ ಎರಡು ಕಡೆ ಒಕ್ಕಲಿಗ ನಾಯಕರಿದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಹೀಗಾಗಿ ಅವರು ಒಬಿಸಿ ಮತ್ತು ಈ ಎಲ್ಲಾ ಪಕ್ಷಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಪ್ರಮುಖ ಒಂದು ನಿರ್ಧಾರವನ್ನ ಕಾಂಗ್ರೆಸ್ ಮಾಡಿದ ಕಾರಣಕ್ಕೋಸ್ಕರ ಈ ಬಾರಿ ಯಶಸ್ವಿ ಆಗಿದ್ದಾರೆ ಅದೇ ಒಂದು ತಂತ್ರವನ್ನ ಈ ಬಾರಿ ಬಿಜೆಪಿ ಅವರು ಮಾಡಬೇಕು ಅಂತ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ ಇನ್ನು ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಬಸವರಾಜ ಬೊಮ್ಮಾಯಿಯವರನ್ನು ವಿಪಕ್ಷ ನಾಯಕರಾಗಿ ಮಾಡಬೇಕು ಅಂತ ಒಂದು ಚರ್ಚೆ ಇತ್ತು ಅದರ ಅಂತಿಮ ಹಂತದಲ್ಲಿ ಬಸವರಾಜ ಬೊಮ್ಮಾಯಿಯವರ ಮೇಲೆ ಬೇರೆ ಬೇರೆ ದೂರನ್ನ ಪಕ್ಷ ವರಿಷ್ಠರ ಬಳಿ ಹಲವಾರು ನಾಯಕರು ನೀಡುವಂತ ಕಾರಣಕ್ಕೋಸ್ಕರ ಬಸವರಾಜ ಬೊಮ್ಮಾಯಿಯವರಂತ ಉತ್ತಮವಾದ ಆಡಳಿತ ಕೊಡಲಿಲ್ಲ ಶಾಸಕರ ಜೊತೆ ಹೊಂದಾಣಿಕೆ ಇರಲಿಲ್ಲ ಆ ಕಾರಣಕ್ಕೋಸ್ಕರ ಈ ಬಾರಿ ಪಕ್ಷ ಸೋಲನ್ನು ಅನುಭವಿಸಲು ಕಾರಣವಾಯಿತು ಅಂತ ಆರೋಪ ಬಂದ ಹಿನ್ನೆಲೆಯಲ್ಲಿ ಬಸವರಾಜ ಬೊಮ್ಮಾಯಿಯವರು ಸಹ ವಿಪಕ್ಷ ನಾಯಕನಾಗಲಿಕ್ಕೆ ಹಿಂದೇಟು ಹಾಕಿದ್ದಾರೆ ಹೀಗಾಗಿ ಬೆಲ್ಲದವ್ರನ್ನ ವಿಪಕ್ಷ ನಾಯಕನಾಗಿ ಮಾಡಬೇಕು ಅಂತ ಒಂದು ಎರಡನೇದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಪ್ರಮುಖವಾಗಿ ಇಬ್ಬರ ಹೆಸರು ಕೇಳಿ ಬರ್ತದೆ ಮೊದಲನೇದಾಗಿ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ ಹಿಂದೆ ಡಿ ಕೆ ಶಿವಕುಮಾರ್ ಇರ್ಬೋದು ಡಿ ಕೆ ಸುರೇಶ್ ಅವರಿಗೆ ಟಾಂಗನ್ನ ಕೊಟ್ಟು ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಗಳಿಸಿದ್ರು
ಮತ್ತು ಅವರನ್ನು ಎದುರಿಸುವಂತ ಶಕ್ತಿ ಡಿಕೆ ಅವನು ಅಶ್ವತ್ಥನಿಗೆ ಇದೆ ಅಂತ ಅನ್ನೋದು ಮತ್ತು ಆರ್ಥಿಕವಾಗಿ ಪ್ರಾಬಲ್ಯ ಹೊಂದಿರುವಂತ ಅಶ್ವತ್ಥನ ಅವರು ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಆರ್ಥಿಕ ಚೈತನ್ಯ ತುಂಬುತ್ತಾರೆ ಮತ್ತು ಶಕ್ತಿಯನ್ನ ಪಡೆಕೊಂಡು ಪಕ್ಷ ಸಂಘಟನೆ ಮಾಡಿದ್ರು ಮತ್ತು ಬೆಂಗಳೂರು ಸುತ್ತಮುತ್ತ ಜಿಲ್ಲೆಗಳಲ್ಲಿ ಸಹ ಇರುವಂತ ಏನು ಬೆಂಗಳೂರು ಇರಬಹುದು ತುಮಕೂರು ಇರಬಹುದು ಬೆಂಗಳೂರು ಗ್ರಾಮಾಂತರ ಮೈಸೂರು ಮಂಡ್ಯ ಈ ಒಂದು ಭಾಗದಲ್ಲಿ ಬಿಜೆಪಿ ವೀಕ್ ಇದೆ ಅದನ್ನ ಇನ್ನಷ್ಟು ಪ್ರಬಲಗೊಳಿಸಲಿಕ್ಕೆ ಒಕ್ಕಲಿಗ ನಾಯಕರ ಅಗತ್ಯತೆ ಇದೆ ಅಂತ ಅನ್ನೋದನ್ನ ಈಗ ಗುರುತಿಸಿಕೊಂಡ ಕಾರಣಕ್ಕೋಸ್ಕರ ಅಶ್ವತ್ಥನ ಅವರನ್ನ ರಾಜ್ಯಾಧ್ಯಕ್ಷ ಮಾಡಬೇಕು ಅಥವಾ ಅಶೋಕನ್ ಮಾಡಬೇಕು ಅಂತ ಅದರಲ್ಲಿ ಅಶ್ವತ್ಥನಿಗೆ ಚಾನ್ಸಸ್ ಜಾಸ್ತಿ ಇದೆ ಅಂತ ಅನ್ನೋದು ಮಾಹಿತಿ ಲಭ್ಯವಾಗ್ತದೆ ಮಧುಮಾಲ ಎಸ್ ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ ಒಟ್ಟಾರೆಯಾಗಿ ಕಾದು ನೋಡಬೇಕು ಇವತ್ತಿನ ಸಭೆ ಬಳಿಕ ಏನಾಗುತ್ತೆ ಸಭೆಯಲ್ಲಿ ಯಾವೆಲ್ಲ ಚರ್ಚೆಗಳಾಗುತ್ತೆ ಅಂತ ಇಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ರಾಜ್ಯಾಧ್ಯಕ್ಷನ ಸ್ಥಾನ ಇಲ್ಲಿ ಲಿಂಗಾಯತ ಸಮುದಾಯಕ್ಕೆ ವಿಪಕ್ಷ ಸ್ಥಾನ ಒಲಿಯಲಿದೆ ಅಂತ ಹೇಳಲಾಗ್ತಾ ಇದೆ ಕಾದು ನೋಡೋಣ ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ